ತಾಯಿ ಮಗನ ಎಲ್ಲೂ ನೋಡಿಲ್ಲ. ಯಾವಾಗ್ಲೂ ಜೊತೆಯಲ್ಲೇ ಇರೋರು, ಯಾವಾಗ್ಲೂ ಹತ್ತಿರದಲ್ಲಿ ಇರೋರು, ಒಬ್ಬಳನ್ನು ಬಿಟ್ಟು ಒಬ್ಬರು ಯಾವಾಗ್ಲೂ ಅಡಿಕೊಂಡಿರೋರು ಅಂತ ತಾಯಿ ಮಗ ಎಲ್ಲೂ ನಾವು ವಿನೋದ ದೇವರು ನಿಮ್ಮವರ ಮೀಡಿಯಾದವ್ರು ಬೈತಾರೆ ಅಲ್ಲಿ ಹೋಗಿ ನೀವೇ ಮರೆ ಆಗಿಲ್ಲ ಬೇಡ ನೋಡಿ ಲೀಲಾವತಿಯವರ ನಿಧನದ ಬಗ್ಗೆ ಈಗಾಗಲೇ ನಾನು ಸಂತಾಪ ವ್ಯಕ್ತ ಮಾಡಿದ್ದೇನೆ. ಲೀಲಾವತಿಯವರು ಆಸೆಗೆ ಹಿಡಿದಿದ್ದಾಗ ಅವರನ್ನ ಅವರ ಪಾರಭೌಷ್ಯದಲ್ಲಿ ಒಂದು ವಾರದಿಂದ ಹೋಗಿ ಭೇಟಿ ಮಾಡಿದ್ದೇನೆ. ಆಗ ವಿನೋದ್ ರಾಜ್ ಕೂಡ ಇದ್ರು ಅಲ್ಲಿ. ವಿನೋದ್ ರಾಜ್ಗೆ ನಿಮ್ಮ ತಾಯಿ ನಿಮ್ಮ ಮೇಲೆ ಬಹಳ ಪ್ರೀತಿ ಇಟ್ಕೊಂಡಿದ್ರು. ನೀವು ತಾಯಿ ಮಗ ಒಂದು ರೀತಿ ಇರಲಿ ಆದರ್ಶವಾದಂತಹ ತಾಯಿ ಮಕ್ಕಳು ಮನೆಯಲ್ಲಿ ಚೆನ್ನಾಗಿ ನೋಡ್ಕೊಳ್ಳಪ್ಪ ಅಂತ ಹೇಳಿದ್ದೆ. ಏನಾದರೂ ಸರ್ಕಾರದಿಂದ ಸಹಾಯ ಬೇಕಾದ್ರೆ ಸರ್ಕಾರ ಸದಾ ಸಿದ್ಧ ಇದೆ ಅಂತಕ್ಕಂಥ ಅವರೇನು ಸಹಾಯ ಕೇಳಲಿಲ್ಲ ನನ್ನಿಂದ. ಏ ಸರ್, ಇವರೇ ಮೊಬೈಲ್ ಇಟ್ಕೊಂಡಿರೋ ಈ ಕಡೆ ಬನ್ನಿ ಸರ್, ಬನ್ನಿ ಸರ್ ಈ ಕಡೆ. ಲೀಲಾವತಿಯವರಿಗೆ ಸರ್ಕಾರದ ಎಲ್ಲ ಗೌರವಗಳು ಕೇಳಿಸ್ತಾ ಇದ್ದೀನಿ ನಿಮಗೆ. ನೀನು ಹಿಂಗಂತೆ ಮೊಬೈಲ್ ತೆಗೆಬಿಡೋದು, ತಗೊಂಡೋಗ್ಬಿಡ್ತೀನಿ ಅಷ್ಟೇ ಮೊಬೈಲ್ನ ಮೇಲೆ. ಲೀಲಾವತಿಯವರಿಗೆ ಸರ್ಕಾರದ ಗೌರವಗಳು ಏನು ಮಾಡಲಿಕ್ಕೆ ಸರ್ಕಾರ ಈಗಾಗಲೇ ನಾನು ಆದೇಶವನ್ನು ಕೊಟ್ಟಿದ್ದೇನೆ.